ಇನ್ನು ಉಕ್ರೇನ್ನ ಮೈಕೋಲೇವ್ ಮೇಲೆ ತೀವ್ರ ದಾಳಿಯನ್ನು ರಷ್ಯಾದ ಸೇನಾಪಡೆ ಮುಂದುವರಿಸಿದೆ. ರಷ್ಯಾದ ಸೈನ್ಯದಿಂದ ಮೈಕೋಲೇವ್ ಮೇಲೆ ಅಟ್ಯಾಕ್ ತೀವ್ರಗೊಂಡಿದೆ. ಕಟ್ಟಡವೊಂದರ ಮೇಲೆ ಕ್ರೂಸ್ ಮಿಸೈಲ್ಗಳ ಮೂಲಕ ದಾಳಿಯನ್ನು ಮಾಡಿದೆ ರಷ್ಯಾದ ಸೇನಾಪಡೆ. ಬೆಳಗಿನ ಜಾವ ನಡೆದಂತ ಈ ಒಂದು ದಾಳಿಯಲ್ಲಿ 8 ಯೋಧರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ. ನಿದ್ದೆ ಮಾಡ್ತಾ ಇದ್ದಂತ 8 ಯೋಧರು ಈ ಒಂದು ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. 19 ಜನ ಗಾಯಗೊಂಡಿದ್ದಾರೆ. ಇನ್ನು 8 ಯೋಧರು ನಾಪತ್ತೆಯಾಗಿದ್ದಾರೆ. ಉಕ್ರೇನ್ನ ದಕ್ಷಿಣ ಭಾಗದಲ್ಲಿ ಬರುವಂತ ಬಂದರು ನಗರಿ, ಬಹಳ ಪ್ರಮುಖವಾದಂತ ಬಂದರು ನಗರಿ ಮೈಕೋಲೇವ್ ಶಿಪ್ ಬಿಲ್ಡಿಂಗ್ ಸೆಂಟರ್ ಕೂಡ ಹೌದು. ಉಕ್ರೇನ್ನ ಶಿಪ್ ಬಿಲ್ಡಿಂಗ್ ಸೆಂಟರ್ ಜೊತೆಗೆ ಮೂರು ಶಿಪ್ ಯಾರ್ಡ್ಗಳನ್ನ ಹೊಂದಿರುವಂತ ಒಂದು ಪ್ರದೇಶ. ಈ ಆಯಕಟ್ಟಿನ ನಗರವನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳುವುದಕ್ಕೆ ಕಳೆದ ಹಲವು ದಿನಗಳಿಂದ ರಷ್ಯಾದ ಸೇನಾಪಡೆ ಹರಸಾಹಸವನ್ನ ಪಡ್ತಾ ಇದೆ. ಆದರೆ ಮೈಕೋಲೇವ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೀಳು ಬಿಟ್ಟಿರುವಂತ ಉಕ್ರೇನ್ನ ಸೈನಿಕರು ಅದನ್ನ ಡಿಫೆಂಡ್ ಮಾಡಿಕೊಳ್ತಾನೆ ಇದ್ದಾರೆ. ದಾಳಿ ಸದ್ಯ ತೀವ್ರತೆಯನ್ನ ಪಡ್ಕೊಂಡಿದ್ದು ಕ್ರೂಸ್ ಮಿಸೈಲ್ನ ಮೂಲಕ ನಡೆಸಿದಂತ ದಾಳಿಯಲ್ಲಿ 8 ಯೋಧರು, ಉಕ್ರೇನ್ನ 8 ಯೋಧರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಎನ್ನುವಂತ ಮಾಹಿತಿ. 19ಕ್ಕೂ ಹೆಚ್ಚು ಯೋಧರು ಗಾಯಗೊಂಡಿದ್ದಾರೆ. ಮತ್ತೊಂದಿಷ್ಟು 8 ಯೋಧರು ನಾಪತ್ತೆಯಾಗಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇರೋದು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.